ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಿಂದ ಸತತ 3 ಬಾರಿ ಹ್ಯಾಟ್ರಿಕ್ ಬರೆಸಿದಂತ ಕೆಜೆ ಜಾರ್ಜ್ ಅವರು ಈ ಬಾರಿ 4ನೇ ಬಾರಿ ಉಮೇದುವಾರಿಕೆ ಸಲ್ಲಿಸೋದಕ್ಕೆ ಈಗ ಭರ್ಜರಿ ತಯಾರಿಯನ್ನು ಕೂಡ ನಡೆಸಿದ್ರು ಅವರ ಜೊತೆ ಮಾತಾಡೋಣ ಸರ್ ಹ್ಯಾಟ್ರಿಕ್ ಬರೆಸಿದ್ರೆ ಈಗ 4ನೇ ಬಾರಿ ಮತಯಾಚನೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಾಮಪತ್ರ ಸಲ್ಲಿಸಿದ್ರು ಈ ಬಾರಿ ಚುನಾವಣಾ ತಯಾರಿ ಯಾವ ರೀತಿ ಇದೆ ಸರ್ ಇದು ಚುನಾವಣಾ ಜನರು ಮತದಾರರು ಕಾಂಗ್ರೆಸ್ ಪಕ್ಷದೊಟ್ಟಿಗೆ ಇದ್ದಾರೆ ಇವತ್ತು ಸೋನಿಯಾ ಗಾಂಧಿ ಲೀಡರ್ಶಿಪ್ ರಾಹುಲ್ ಗಾಂಧಿ ಲೀಡರ್ಶಿಪ್ ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಶಿವಕುಮಾರ್ ಅವರದ್ದು ಲೀಡರ್ಶಿಪ್ನ ಜನ ಮೆಚ್ಚಿದ್ದಾರೆ ನಾವು ಸಮೇತ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಅವರು ಎಲ್ಲ ಸೇರಿ ಸಾಕಷ್ಟು ಡೆವಲಪ್ಮೆಂಟ್ ವರ್ಕ್ ಸಮೇತ ಮಾಡಿದೀವಿ ಸರ್ ತಾವು ನಗರಾಭಿವೃದ್ಧಿ ಸಚಿವರಾಗಿದ್ರಿ ಗೃಹ ಸಚಿವರಾಗಿದ್ರಿ ಏನೆಲ್ಲ ಕೊಡುಗೆ ಕೊಟ್ಟಿದ್ರಿ ಮತ್ತೆ ಇನ್ನೊಮ್ಮೆ ನಿಮಗೆ ಅವಕಾಶ ಕೊಟ್ರೆ ಏನೆಲ್ಲ ಮಾಡಕ್ಕೆ ಹೇಳಿದ್ರಿ ಸರ್ ನಾನು ಮಾಡಿದನ್ನ ರೆಕಾರ್ಡ್ ಬಾಕಿ ಮುಖ್ಯ ಕೊಡ್ತೀನಿ ನಿಮಗೆ ಏನೆಲ್ಲ ಮಾಡಿದೆ ಮಾತಾಡ್ಲಿಕ್ಕೆ ಹೋದ್ರೆ ತುಂಬಾ ಟೈಮ್ ಆಗ್ತದೆ ಅದರಿಂದ ಎಲ್ಲ ಮಾಡಿದಕ್ಕೆ ಜನ ಪ್ರತಿಯೊಂದು ಲಕ್ಷಣಕ್ಕೆ ಹೆಚ್ಚು ಮತಗಳಿಂದ ನಮ್ಮನ್ನು ಆರಿಸಿ ಕಳಿಸ್ತಾ ಇದೆ ಸರ್ ಈಗ ಕೆಜೆಹಳ್ಳಿ ಡಿಜೆಹಳ್ಳಿ ಆ ಕಲಬೆ ವಿಚಾರ ಸರ್ವಜ್ಞ ನಗರಕ್ಕೆ ಏನಾದರೂ ಪ್ರಭಾವ ಬೀರುತ್ತಾ ಇಸಲ್ಲ ನೋಡಿ ಕೆಜೆಹಳ್ಳಿಗೆ ಆ ಕಲಬೆಗೆ ಯಾವುದೇ ಸಂಬಂಧ ಇಲ್ಲ ನಮ್ಮ ಸರ್ವಜ್ಞ ನಗರ ಯಾವಾಗಲೂ ಶಾಂತಿಯ ತೋಟ ಆಗಿದೆ ಎಲ್ಲಾ ಸಮುದಾಯದವರು ಒಳ್ಳೆ ಸೌಹೃದದಿಂದ ಇಲ್ಲಿ ಇದ್ದಾರೆ ಅದು ಡಿಜೆಹಳ್ಳಿ ಗಲಾಟೆ ಆಗಿದ್ರು ಆ ಕಡೆ ಆಗಿದೆ ನಮ್ಮಲ್ಲಿ ಏನು ಗಲಾಟೆ ಆಗಲಿಲ್ಲ ಸರ್ ಈ 4ನೇ ಬಾರಿ ಕೂಡ ಯಾಕೆ ಕ್ಷೇತ್ರ ಜನ ನಿಮ್ಮನ್ನ ಆಯ್ಕೆ ಮಾಡಬೇಕು ಯಾಕೆ ನಿಮ್ಮ ಮತ ಕೊಡಬೇಕು ನೋಡಿ ಅದು ಕ್ಷೇತ್ರದ ಜನ ಚುನಾವಣೆ ಆದಮೇಲೆ ನಿಮಗೆ ಗೊತ್ತಾಗ್ತದೆ ನಾವು ಚುನಾವಣೆಗಾಗಿ ಕೆಲಸ ಮಾಡುವರಲ್ಲ ಸತತವಾಗಿ 15 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೆ ನಾನು ಒಬ್ಬನೇ ಅಲ್ಲ ಇಡೀ ನಮ್ಮ ಕಾಂಗ್ರೆಸ್ ಪಕ್ಷದವರು ಮೂತ್ತು ಲವಲಿ ಸಮಿತಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದೆ ಓಕೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೆಜೆ ಜಾರ್ಜ್ ಜೊತೆ ಪ್ರತಿ ಸಲ ಕೂಡ ರಾಣಾ ಜಾರ್ಜ್ ಅವರು ಕೂಡ ಅವರ ಜೊತೆ ನಿಂತಿರ್ತಾರೆ ಸದಾಕಾಲ ಚುನಾವಣೆಯಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಾ ಇದ್ದಾರೆ ಅದರ ಜೊತೆ ಕ್ಷೇತ್ರದಲ್ಲಿ ಕೂಡ ಒಂದಷ್ಟು ಸಂಚಾರವನ್ನು ಕೂಡ ಮಾಡ್ತಾರೆ ಅವರ ಜೊತೆ ಮಾತಾಡೋಣ ಸರ್ ಚುನಾವಣೆ ತಯಾರಿ ಯಾವ ರೀತಿ ಇದೆ ತಮ್ಮ ತಂದೆಗೆ ಯಾವ ರೀತಿ ಸಪೋರ್ಟ್ ನೀಡುತ್ತಿದ್ದಾರೆ ಜನರ ಬೆಂಬಲ ಇದೆ ಅದರಲ್ಲಿ ಸಾಹೇಬ್ ಕೆಲಸ ಮಾಡಿದ್ರೆ ಅದ ನೋಡ್ಬಿಟ್ಟು ಜನರ ವೋಟ್ ಕೊಡ್ತಾರೆ ಜನ ನಿಮ್ಮ ತಂದೆನ ಈ ಬಾರಿ ಅದ್ದೂರಿಯಾಗಿ ಕೈ ಹಿಡಿತಾರ 100% ಓಕೆ ಇದಿಷ್ಟು ಜಾರ್ಜ್ ಮತ್ತೆ ರಾಣಾ ಜಾರ್ಜ್ ಅವರ ಮಾತಾಗಿದ್ದು ಅದ್ದೂರಿ ಇವರು ರೋಡ್ ಶೋ ಮುಖಾಂತರ ಇವತ್ತು ಮತಯಾಚನೆ ಮಾಡೋದಕ್ಕೆ ಹೋಗ್ತಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಶಾಂತಿಯುತವಾಗಿ ಚುನಾವಣೆ ನಡೆಯಲಿ ಅನ್ನೋದು ಪವರ್ ಟಿವಿಯ ಆಗ್ರಹ ಇದೆ ಕ್ಯಾಮೆರಾಮನ್ ಧನರಾಜ್ ಜೊತೆ ಮಲ್ಲಣ್ಣಳ್ಳಿ ಶ್ರೀಧರ್ ಪವರ್ ಟಿವಿ ಬೆಂಗಳೂರು